ಪ್ರತಿಯೊಂದು ಕುಟುಂಬಗಳು ಒಂದು ಸಮಾನ ಬದುಕನ್ನು ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಏನು ಕೊಟ್ಟಿದ್ದಾರೆ ಅದು ಸಂವಿಧಾನದಲ್ಲಿದೆ. ಆದರೆ ಹಳ್ಳಿಗಳಿಗೆ ಬಂದಾಗ ಆ ಸಮಾನತೆ ಅಂತಕ್ಕಂಥದ್ದು ನಾವು ಕಾಣ್ತಾ ಇಲ್ಲ. ಅದನ್ನು ಸರಿಪಡಿಸಬೇಕು ಅಂತಕ್ಕಂಥ ಸವಾಲು ಸ್ವೀಕಾರ ಮಾಡೋ ಹೊರಟಿದ್ದೇನೆ. ಒಂದು ಬಾರಿ 5 ವರ್ಷದ ಸರ್ಕಾರ ಕೊಡಿ. ನಾನು ಬಿ ಜೆ ಪಿಯವ್ರ ಥರ ನರೇಂದ್ರ ಮೋದಿ ಬಂದು ಹೇಳ್ತಾರೆ 2047 ಇಸವಿಗೆ ಈ ದೇಶದಲ್ಲಿ ಅಮೃತ ಕಾಲ ತರ್ತೀನಿ ಅಂತ. 2047 ನಾವಿಲ್ಲಿವ್ರು ಯಾರ್ಯಾರು ಇರ್ತೀವೋ ಯಾರು ಹೋಗ್ತೀವೋ ಅದು ದೇವ್ರಿಗೆ ಗೊತ್ತು. ನಾನು ಹೇಳ್ತಕ್ಕಂಥದ್ದು 2047ರವರೆಗೆ ಸಮಯ ಕೇಳಲ್ಲ. ಈ 2023 2028 5 ವರ್ಷ 2028 5 ವರ್ಷ ಮುಗಿಸೋದ್ರೊಳಗೆ ನಾನು ಏನೇನು ಕಾರ್ಯಕ್ರಮಗಳನ್ನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೇನೆ. ಇದೆಲ್ಲವನ್ನು ಸಂಪೂರ್ಣವಾಗಿ ತಂದು ಪ್ರತಿ ಕುಟುಂಬಗಳಲ್ಲಿ ಸಮಾನತೆ, ಪ್ರತಿ ಜಾತಿಯಲ್ಲಿ ಸಮಾನತೆ ಇದನ್ನು ತರದೇ ಇದ್ದರೆ ನನ್ನ ಪಕ್ಷವನ್ನು 28 ವಿಸರ್ಜನೆ ಮಾಡ್ತೀನಿ. ನಾನು ಇದೆಲ್ಲವನ್ನು ಮಾಡಿಕೊಟ್ರೆ ಈ ಪಕ್ಷವನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ನನ್ನ ಪುಣ್ಯಾತ್ಮ ತಂದೆ ತಾಯಂದಿರು ನಿಮ್ಗಳಿಗೆ ಸೇರಿದ್ದು. ಪ್ರಾಮಾಣಿಕವಾಗಿ ದುಡಿಮೆ ಮಾಡಿ ಇದನ್ನು ಮಾಡಬಹುದು ಅನ್ನೋದನ್ನು ಇವತ್ತು ಸಾಬೀತು ಮಾಡ್ತಕ್ಕಂಥ ಆತ್ಮವಿಶ್ವಾಸ ಏನು ಹೊಂದಿದ್ದೇನೆ. ಪರೀಕ್ಷೆ ಮಾಡಿ ಎಲ್ಲ ನಾಯಕರು ನಾನು ನೋಡಿದ್ದೀರಿ. ನಿಮ್ಮ ಒಂದು ಜಾತಿಯ ವ್ಯಾಮೋಹದಲ್ಲಿ ಬೆಳೆಸಿದ್ದೀರಿ. ಆದರೆ ಇವತ್ತು ಹಳ್ಳಿಯ ಬದುಕೇನಾಗಿದೆ, ಸಮಾಜಗಳ ಬದುಕೇನಾಗಿದೆ, ಇದನ್ನು ಯೋಚನೆ ಮಾಡಿ ಈ ಬಾರಿ ಒಂದು ಉತ್ತಮ ಅಂತ ತೀರ್ಮಾನ ಮಾಡಿ ನಮ್ಮ ರಾಜ್ಯದ ಆಡಳಿತ ಕನ್ನಡ ಕರ್ನಾಟಕದಿಂದ ಕನ್ನಡಿಗರಿಂದ ಕನ್ನಡಿಗರಿಗೋಸ್ಕರವಾಗಿ ಈ ಒಂದು ಪ್ರಾದೇಶಿಕ ಪಕ್ಷ ಇವತ್ತು ಉಳಿಸಿ ಬೆಳೆಸ್ತಕ್ಕಂಥದ್ದು ಪಕ್ಕದ ತಮಿಳುನಾಡು, ತೆಲಂಗಾಣ, ಆಂಧ್ರ, ವೆಸ್ಟ್ ಬೆಂಗಾಲ್ನಲ್ಲಿ ಏನು ನೋಡ್ತಾ ಇದ್ದೀರಿ. ಅಂಥ ಒಂದು ಪ್ರಾದೇಶಿಕ ಪಕ್ಷವನ್ನು ತಂದು ನಿಮ್ಮ ಬದುಕನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮೇಲೆ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು. ಇದು ಬಂಜಾರ ಸಮಾಜದವರು ಯಾರು ಆತಂಕ ಬೇಡ. ಇದು ಏನು ಈ ಸರ್ಕಾರದಲ್ಲಿ ಆಗಿದೆ, ಇವತ್ತು ಸದಾಶಿವ ಆಯೋಗ ಇರಲಿ, ಯಾವುದೇ ರೀತಿಯ ಒಂದು ಸಮಸ್ಯೆಗಳೇನಿದೆ ಎಲ್ಲವನ್ನು ಎಲ್ಲರನ್ನು ಕೂರಿಸಿ ಸರಿಪಡಿಸ್ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಬಂಜಾರ ಸಮಾಜದ ಬಂಧುಗಳಿಗೂ ಈ ವೇದಿಕೆ ಮುಖಾಂತರ ರಾಜ್ಯದ ಜನತೆಗೆ ಹೇಳ್ತೇನೆ, ಯಾರೋ ಆತಂಕಕ್ಕೊಳಗಾಗಬೇಡಿ. ಪ್ರತಿಯೊಂದು ಸಮಾಜಗಳನ್ನು ಗೌರವಯುತವಾಗಿ ಅವರಿಗೆ ಸೇರಬೇಕಾದಂಥ ನ್ಯಾಯಯುತವಾದ ಹಕ್ಕುಗಳನ್ನು ತಂದುಕೊಡ್ತಕ್ಕಂಥದ್ದು ಮುಂದಿನ ಸರ್ಕಾರದಲ್ಲಿ ನಮ್ಮ ಜವಾಬ್ದಾರಿ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೆಯದು ಮಾಡಲಿ. ಎಲ್ರಿಗೂ ನನ್ನ ನಮಸ್ಕಾರ.